ನಮ್ಮ ಕಿಚನಲ್ಲಿ ಸಮ್ಮರ್ ಸ್ಪೆಷಲ್ ಸ್ವೀಟ್ ರೆಸಿಪಿ ತಂದಿದ್ದೀನಿ. ಹೆಸರುಬೇಳೆಯಲ್ಲಿ ಮಾಡೋದು, ಒಂದು 15 ನಿಮಿಷ ಸಾಕು. ಈ ಸ್ವೀಟ್ ನೀವು ರೆಡಿ ಮಾಡ್ಬೋದು, ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಈ ಹಲ್ವಾ. ಬನ್ನಿ ಮಾಡೋಣ. ಮಾಡೋದಕ್ಕೆ 1 ಕಪ್ಪಷ್ಟು ಹೆಸರುಬೇಳೆ ನೀಟಾಗಿ ವಾಶ್ ಮಾಡಿಕೊಂಡು 2 ಸತಿ ವಾಶ್ ಮಾಡಿ ತಗೊಂಡಿದ್ದೀನಿ. ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡ್ಬೇಕು, ಅಂದರೆ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ತೇವ ಎಲ್ಲ ಬಂದುಬಿಡುತ್ತೆ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಆ ಪ್ಯಾನ್ಗೆ ಹೆಸರುಬೇಳೆ ಆ್ಯಡ್ ಮಾಡಿದ್ದೀನಿ. ಒಂದು 5 ನಿಮಿಷ ಹುರ್ಕೋಬೇಕು, ಅಂದರೆ ತೇವ ಆಗಿರುತ್ತಲ್ಲ, ಫುಲ್ಲು ಒರೆಸಿರ್ತೀವಿ ಬಟ್ಟೆಯಲ್ಲಿ, ಆದರೂ ಒಂದು 5 ನಿಮಿಷ ಹುರ್ಕೊಂಡ್ರೆ ಫುಲ್ಲು ಡ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಆ್ಯಡ್ ಮಾಡಿದ್ದೀನಿ. 1 ಕಪ್ಪಷ್ಟು ಹಾಲು ಉಗುರು ಬೆಚ್ಚಿಗಿದೆ, ಅದಕ್ಕೆ ಸ್ವಲ್ಪ ಕುಂಕುಮ ಕೇಸರಿ ಸೇರಿಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನಾವು ಬೇಳೆ ಹುರಿದ್ಬಿಟ್ಟು ತಟ್ಟೆಗೆ ಹಾಕಿಟ್ಟಿದ್ನಲ್ಲ, ಅದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ರವೆ ಥರ ಪೌಡ್ರ್ ಮಾಡ್ಕೊಂಬರ್ಬೇಕು. ನೀವು ಮಿಕ್ಸಿ ಜಾರ್ಗೆ ಹಾಕೋವಾಗ ಆಫ್ ಆನ್ ಹಂಗೆ ಮಾಡಿದ್ರೆ ರವೆ ಥರ ಬರುತ್ತೆ, ಫುಲ್ ಪೌಡ್ರ್ ಮಾಡಬೇಡಿ. ಅದೇ ಪ್ಯಾನ್ಗೆ 1 ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಎಲ್ಲ ಒಂದೇ ಸತಿ ಹಾಕ್ಬಿಡ್ಬಾರ್ದು, 1 2 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ನಾನು ಬಾದಾಮಿ 1 2 ಟೇಬಲ್ಸ್ಪೂನು, ಪಿಸ್ತಾ 1 2 ಟೇಬಲ್ಸ್ಪೂನು, ಗೋಡಂಬಿ 1 2 ಟೇಬಲ್ಸ್ಪೂನ್ ತಗೊಂಡಿದ್ದೀನಿ. ನೀವು ಬೇಕಂದರೆ ದ್ರಾಕ್ಷಿ, ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ ತಗೊಳ್ಳಿ. ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ 1 ಕಪ್ಗೆಲ್ಲ ತಗೊಬಿಡೋಣ, 1 ಸ್ವಲ್ಪ ತುರ್ಕೊಳ್ರಿ ಸಾಕು. ಅದೇ ತುಪ್ಪಕ್ಕೆ 1 2 ಟೇಬಲ್ಸ್ಪೂನಷ್ಟು ರವೆ, ಅಂದರೆ ಉಪ್ಪಿಟ್ಟು ರವೆ ಆ್ಯಡ್ ಮಾಡಿದ್ದೀನಿ. ಹಲ್ವಾಗಳಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ರವೆ ಹಾಕೋದ್ರಿಂದ. ಹೆಸರುಬೇಳೆ ನಾವು ಪೌಡ್ರ್ ಮಾಡ್ಕೊಂಬಂದಿದ್ವಲ್ಲ, ಅದನ್ನು ಫುಲ್ ಹಾಕ್ಕೋಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಹುರ್ಕೊಳ್ರಿ. ಹೈ ಫ್ಲೇಮಲ್ಲಿ ಇಕ್ಕಿದಿರಂದರೆ ಬೇಗ ಕಲರ್ ಚೇಂಜ್ ಆಗೋಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತು ಫುಲ್ ಡ್ರೈ ಆಗಿದೆ ಅನಿಸಿದ್ರೆ 2 ಟೇಬಲ್ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಲು ಹಾಕ್ಕೊಳ್ಳಿ. ಹಾಲು 1 2.5 ಕಪ್ಪು, ಅಂದರೆ ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಹೆಸರುಬೇಳೆ ಎಲ್ಲ, ಅದೇ ಮೆಜರ್ಮೆಂಟ್ ಇದರಲ್ಲಿ 2.5 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲು 2.5 ಕಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ರೆ ನೋಡಿ ಫುಲ್ಲು ಹಾಲೆಲ್ಲ ಡ್ರೈ ಆಗಿಬಿಡ್ತು. ಫುಲ್ ಮಿಕ್ಸ್ ಮಾಡ್ಕೊತಾ ಇರಿ. ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಮಾಡ್ಕೋಬೇಡಿ. ಸಕ್ಕರೆ 1 ಕಪ್ಪು 2 ಟೇಬಲ್ಸ್ಪೂನು, ಅಂದರೆ 1 ಕಪ್ ಹೆಸರುಬೇಳೆಗೆ 1 ಕಪ್ಪಷ್ಟು ಸಕ್ಕರೆ, ರವೆ 1 2 ಟೇಬಲ್ಸ್ಪೂನ್ ಆ್ಯಡ್ ಮಾಡಿದ್ದೀನಲ್ಲ ಅದಕ್ಕೆ 1 2 ಟೇಬಲ್ಸ್ಪೂನ್ ಅಷ್ಟು ಎಕ್ಸ್ಟ್ರಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಮಿಕ್ಸ್ ಮಾಡ್ಕೊತಾ ಇದ್ದರೆ ಸಕ್ಕರೆ ಎಲ್ಲ ನೀಟಾಗಿ ಕರಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಕ್ಕರೆ ಎಲ್ಲ ನೀಟಾಗಿ ಕರಗ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಹಲ್ವಾ. ನೀವು ಬೇರೆ ಬೇರೆ ಹಲ್ವಾಗಳೆಲ್ಲ ಟ್ರೈ ಮಾಡಿರ್ತೀರಿ, ಈ ಥರ ಹಲ್ವಾ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ 1 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಬೇಕಂದ್ರೆ ನೀವು ಕೈ ಬಿಡ್ದೀರಾ, ತಿರುಗಿಸ್ತಾನೇ ಇರಬೇಕು ಈ ಹಲ್ವಾ ಮಾಡೋವಾಗ. ಏನಿಲ್ಲ, ಕೆಳಗಡೆ ತಳ ಅಂಟುಬಿಡುತ್ತೆ, ಅದಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಇಲ್ಲ ಅಂತಂದರೆ ನಾನ್ ಸ್ಟಿಕ್ಕೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ತಾ ಇದ್ದರೆ ಡ್ರೈ ಆಗ್ತಾನೇ ಇದೆ. ಡ್ರೈ ಆದಾಗೆಲ್ಲ ಮತ್ತೆ 2 ಟೇಬಲ್ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ನಿಮಗೇನಾದರೂ ಸ್ವೀಟ್ ತಿನ್ಬೇಕು ಅನಿಸಿದಾಗ, ಇಲ್ಲಾಂದರೆ ಮನೆಗೆ ಯಾರಾನ ನೆಂಟರು ಬಂದಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು, ಬೇಗನೆ ಆಗುತ್ತೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ, ಅಂದರೆ 1/4 ಏಲಕ್ಕಿ ಕುಟ್ಕೊಂಡು ಆ್ಯಡ್ ಮಾಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಡ್ರೈ ಆಗ್ತಾನೇ ಇದೆ. ಮತ್ತು ಡ್ರೈ ಫ್ರೂಟ್ಸು ನಾವು ಹುರಿದ್ಬಿಟ್ಟು ಇಟ್ಟಿದ್ವಲ್ಲ, ಅದನ್ನು ಫುಲ್ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಗಾರ್ನಿಷ್ಗೆ ಎತ್ತಿಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಉಳಿದಿರೋ ತುಪ್ಪ, ಅಂದರೆ ನನಗೆ 1 ಕಪ್ಪಲ್ಲಿ ಇನ್ನು ಸ್ವಲ್ಪ ಉಳಿದಿತ್ತು, ಅದು ಫುಲ್ ಹಾಕ್ಕೋಬಿಟ್ಟಿದ್ದೀನಿ. ಫುಲ್ ಹಾಕ್ಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಲಾಸ್ಟ್ ಸ್ಟೇಜಲ್ಲಿ ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ತುಪ್ಪ ಹಾಕಿದ್ದೀವೋ ಅದು ಫುಲ್ ಲಾಸ್ಟ್ಗೆ ಆಚೆಗೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹಲ್ವಾ. ನೀವೇ ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಲಾಸ್ಟ್ ಸ್ಟೇಜು, ಆವಾಗ ಆಫ್ ಮಾಡಿಬಿಡಿ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಹಾಕಿರೋ ತುಪ್ಪ ಎಲ್ಲ ಆಚೆಗೆ ಬಿಡ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೋಬಿಡಿ. ನಮ್ಮ ಹಲ್ವಾ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಲ್ವಾ. ನಾನು ಹೇಳ್ಕೊಟ್ಟಂಗೆ ಹಲ್ವಾ ನೀವು ಮಾಡಿದಿರಂದರೆ ತುಂಬ ಚೆನ್ನಾಗಿರೋ ಹಲ್ವಾ ಮನೆಯಲ್ಲಿ ರೆಡಿ ಮಾಡ್ಬೋದು. ದೊಡ್ಡವ್ರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಿಬಂದು ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.